ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ ನಿಮ್ಮ ಜೊತೆಗೆ ನಮ್ಮ ಧ್ವನಿ ನಮಸ್ಕಾರ ಬನ್ನಿಕೊಪ್ಪರ ಗ್ರಾಮದಲ್ಲಿ ಶ್ರೀ ಗಾಳಿಮ್ಮ ದೇವಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಇರುತ್ತದೆ ಇಲ್ಲಿ ನಾನು ಸುಮಾರು ವರ್ಷಗಳಿಂದ ಪೂಜೆ ಸಲ್ಲಿಸುತ್ತಾ ಇದ್ದೇನೆ ಪೂಜೆ ಮಾಡ್ತಾ ಇದ್ದೇನೆ ದೇವಿ ಮತ್ತು ಬ್ರಹ್ಮಲಿಂಗೇಶ್ವರ ದೇಶ ತುಂಬ ಇಡಿ ರೋಗ ರುಜಿಗಳು ಹರಡ್ತಾ ಇದೆ ಅದಕ್ಕೋಸ್ಕರ 42 ದಿನ ನಾನು ತಪಸ್ಸಿಗೆ ಕೂತುಕೊಂಡು ಆ ದೇವರಲ್ಲಿ ಭಕ್ತರನ್ನ ರಕ್ಷಣೆ ಮಾಡೋ ಇದು ಯಾರ ಕಡೆಯಿಂದ ಆಗ್ತಾ ಇಲ್ಲ ಅಂತ ಹೇಳಿ ದೇವಿ ಆರಾಧನೆ ಮಾಡಿ ಆ ಬ್ರಹ್ಮಲಿಂಗೇಶ್ವರನ ಹತ್ರ ವರ ಪಡೆದು 42ನೇ ದಿವಸಕ್ಕೆ ಒಂದು ಸಲ್ಯೂಷನ್ ಒಂದು ಪರಿಹಾರ ಅಂತಕಂತದನ್ನ ಆ ಬ್ರಹ್ಮದೇವ ನನಗೆ ಸೃಷ್ಟಿಸಿಕೊಟ್ಟಿದ್ದಾನೆ ಅನೇಕ ಜನಗಳಿಗೆ ಎಷ್ಟು ಔಷಧಿ ಮಾತ್ರೆ ಮದ್ದು ಎಷ್ಟೋ ಭಕ್ತಾದಿಗಳಿಗೆ ಕೊಟ್ಟರೂ ಕೂಡ ಇದು ನಿಲ್ಲತಾ ಇಲ್ಲ ಇದು ಮಹಾಮಾರಿ ಅಂದ್ರೆ ಇದು ಒಂದು ದುಷ್ಟ ರಾಕ್ಷಸನ ಅವತಾರ ಹೊಂದಿದೆ ಅಂತ ಹೇಳಿ ದೇವಿ ಆ ಬ್ರಹ್ಮ ನನಗೆ ಒಂದು ದೃಶ್ಯವನ್ನು ತೋರಿಸಿದ್ದಾರೆ ಅದರ ಭಕ್ತಾದಿಗಳಿಗೆ ನಾನು ಹೇಳಿದ್ದು ಸರಿ ಅನಿಸ್ತು ಅಂತಂದ್ರೆ ಯಾವ ಊರಲ್ಲಿ ಆ ರೋಗ ರುಜಿಗಳು ಇರ್ತದೋ ಅಲ್ಲಿಗೆ ಬರಮಾಡಿಕೊಂಡು ಈ ದೇವಿ ಈ ಬ್ರಹ್ಮ ದೇವರನ್ನು ಆರಾಧನೆ ಮಾಡಿಸಿ ಒಂದು ಊರೊಳಗೆ ಎಷ್ಟು ರೋಗ ರುಜಿಗಳಿದ್ದರೂ ಆ ಪೂಜೆಯನ್ನು ಮಾಡಿಸಿ ಆ ಊರಲ್ಲಿರ್ತಕ್ಕಂಥ ಕರ್ಮಂತ್ರಗಳನ್ನು ಕಳೆದ್ರೆ ಮತ್ತೆ ಆ ಊರಿಗೆ ಆ ಕೊರೋನಾ ಅಂತಕ್ಕಂಥದ್ದು ಬರೋದಿಲ್ಲ ಅಂತೇಳಿ ನನಗೆ ಆ ದೇವಿ ಆ ಬ್ರಹ್ಮದೇವ ವಾಣಿಯನ್ನು ನುಡಿದಿದ್ದಾರೆ ದೇಶಕ್ಕೋಸ್ಕರ ಜನರಿಗೋಸ್ಕರ ಭಕ್ತಾದಿಗಳಿಗೋಸ್ಕರ ಸರ್ವ ಸಂಕಷ್ಟಗಳನ್ನು ದೂರ ಮಾಡಿ ನಾನು ಭಕ್ತರನ್ನ ರಕ್ಷಣೆ ಮಾಡ್ತೀನಿ ಅಂತೇಳಿ ಆಜ್ಞೆ ಮಾಡಿದ್ದಾರೆ ಆದ ಕಾರಣ ನಾನು ಈ 42 ದಿವಸ ವ್ರತ ಕೂತ್ಕೊಂಡು ಈ ಮೂಲಕ ಭಕ್ತಾದಿಗಳಿಗೆ ತಿಳಿಸೋದೇನೆಂದರೆ ನಮ್ಮ ದೇವರಿಂದ ಭಕ್ತರನ್ನು ಕಾಪಾಡಬೇಕು ಅಂತ ಆ ದೇವರಲ್ಲಿ ನಾನು ಶ್ರದ್ಧೆ ಭಯ ಭಕ್ತಿ ಇಟ್ಕೊಂಡು ಹೋರಾಡಿದ್ದೀನಿ ಹೋರಾಡ್ತಾ ಇದ್ದೇನೆ ಯಾವ ಊರಲ್ಲಿ ಜಾಸ್ತಿ ಆಗ್ತಾ ಇದೆ ಆ ಊರಲ್ಲಿ ಒಂದು ದಿವಸ ಪೂಜೆ ಮಾಡಿದರೆ 11 ದಿವಸದಲ್ಲಿ ಅದಕ್ಕೆ ಪರಿಹಾರ ಮಾಡ್ತೀನಿ ಈ ರಾಕ್ಷಸ ಆಗಿ ಕಾಡ್ತಾ ಇದ್ದ ಈ ರೋಗವನ್ನು ದೂರ ಮಾಡ್ತೀನಿ ಅಂತೇಳಿ ನನಗೆ ಭರವಸೆ ಕೊಟ್ಟಿದ್ದಾಳೆ ದೇವಿ ಕೊಟ್ಟಿದ್ದಾಳೆ ಆ ಬ್ರಹ್ಮದೇವ ಕೊಟ್ಟಿದ್ದಾನೆ ಆ ಬ್ರಹ್ಮದೇವ ಎಲ್ಲ ಹಣೆ ಬರನ್ನು ಬರೆದು ಭಕ್ತರನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಇದನ್ನು ಹೋಗಲಾಡಿಸ್ತೀನಿ ಅಂತೇಳಿ ನನಗೆ ಸೃಷ್ಟಿಯನ್ನು ಕೊಟ್ಟು ನೀನು ಹೋಗಿ ಅದನ್ನು ಪೂಜೆ ಪುನಸ್ಕಾರ ಮಾಡಿ ಅದನ್ನು ನಾಶ ಮಾಡು ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ನನ್ನ ಭಕ್ತರಲ್ಲಿ ಪದೇ ಪದೇ ಕೇಳ್ಕೊಳ್ಳೋದೇನೆಂದರೆ ನಿಮಗೆ ಎಲ್ಲಿ ಕಷ್ಟ ಇದೆಯೋ ಅಲ್ಲಿ ನಮ್ಮನ್ನು ಕೇಳಿಸ್ಬೋದು ಅಥವಾ ನನ್ನೊಟ್ಟಿಗೆ ಮಾತಾಡ್ಬೋದು ಅಥವಾ ಯಾವ ಊರಿಗೆ ಬೇಕಿದ್ದರೂ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಕರ್ಕೊಂಡು ಹೋಗಿ ಆ ಪೂಜೆಯನ್ನು ಮಾಡಿ ರಕ್ಷಣೆ ಮಾಡಿಕೊಳ್ಳಿ ಜನರು ಬದುಕಂಥ ದಾರಿಯನ್ನು ಆ ದೇವಿ ನನಗೆ ಕೊಟ್ಟಿದ್ದಾಳೆ ಆ ಬ್ರಹ್ಮದೇವ ನಾನು ತೆಗಿತೀನಿ ಅಂತೇಳಿ ನನಗೆ ಸ್ವಪ್ನದಲ್ಲಿ ಬಂದು ಹೇಳಿದ್ದಾರೆ ಅದಕ್ಕಾಗಿ ನಾನು ಇದನ್ನು ಸಲ್ಲಿಸ್ತಾ ಇದ್ದೇನೆ